ಇವತ್ತು ದಿವಸ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಏನಂತಂದ್ರೆ ನನ್ನ ಅಕ್ಕ ತಂಗಿರು ತಾಯಿಯರು ಈ ನಮ್ಮ ಮುರುಬಾರ ತಾಲೂಕಿನಲ್ಲಿ ನಮ್ಮ ಗೋವಿಂದ ಗೌಡರು ಹೇಳ್ತಾ ಇದ್ರು ವ್ಯವಸಾಯ ಅದು ಜಿಲ್ಲಾ ಮಹಿಳಾ ಬ್ಯಾಂಕ್ ಆಗಬೇಕು ಅಂತ. ನಿಜ, ಇವತ್ತಿನ ದಿವಸ ಎಲ್ಲೋ ಎಲ್ಲೆಲ್ಲೋ ನಮ್ಮನ್ನು ಬೈಯೋರು ಅಲ್ಗಾ ಮಾತು ಇಟ್ಟವರು ಎಲ್ಲ ಇದ್ದಾರೆ. ಏನಂತಂದ್ರೆ ಬರೀ ಹೆಣ್ಮಕ್ಳು ಮಾತ್ರ ಸಾಲ ಕೊಡ್ತಾ ಇದ್ರೆ ಬೇರೆಯವ್ರು ಕೊಡ್ತಾ ಇಲ್ಲ ಅಂತ. ಆದರೆ ಇವತ್ತು ಆ ಹೆಣ್ಮಕ್ಳ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಅವರು. ಇವತ್ತು ನಿಮ್ಗೆ ಗೊತ್ತಿರಬೇಕು, ಒಂದು ಕಾಲದಲ್ಲಿ ಜಿಲ್ಲಾ ಡಿ ಸಿ ಬ್ಯಾಂಕಲ್ಲಿ ಒಂದು ಚೆಕ್ ಆದ್ರೂ ಪಾಸ್ ಆದ ಬ್ಯಾಂಕ್ ಕೂಡ ಆಗ್ತಾ ಇರಲಿಲ್ಲ. ಇವತ್ತು ಎಷ್ಟು ಚೆಕ್ ಪಾಸ್ ಆಗ್ತಾ ಇದೆ ಕೈ ಕ್ರಮ ಈ ರೀತಿಯಾಗಿದೆ. ನನಗೆ ನಾನು ಕೂಡ ಒಬ್ಬ ತಾಯಿ ಮಗ, ಈ ತಾಯಿಯಂದ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಎಲ್ಲೋ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನಮ್ಮ ಗೋವಿಂದ ಗೌಡರು ನಮ್ಮಂತವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾಗ ಗಂಡಸರು ನೀವು ಹೆಂಡತಿ ಮಾತಾಡೋ ಕೇಳ್ತಾರೆ ಕೇಳ್ತಾರೆ ಅಂದ್ರೆ ಎಲ್ಲರೂ ಕೈತಿದ್ರಂತೆ. ಹೆಂಡತಿ ಮಾತು ಕೇಳೋರೆಲ್ಲ ಒಬ್ಬರು ಮಾತ್ರ ಕೈತಿರ್ಲಿಲ್ಲ. ಯಾಕೆ ನಿನ್ ಕೈ ಎತ್ತಿಲ್ಲ ಅಂತಂದ್ರೆ ಕೈ ಎತ್ತಲಕ್ಕೂ ಹೆಂಡತಿ ಮಾತು ಕೇಳ್ಬೇಕು ಅಂತ ಅಂದ್ರೆ ಕೈ ಎತ್ತಬೇಕು ಕೂಡ. ಅಂದ್ರೆ ನಾನು ಯಾಕೆ ನೀವು ಉದಾಹರಣೆ ಕೊಟ್ಟಬೇಕು ಅಂದ್ರೆ ಹೆಣ್ಣು ಮಕ್ಕಳು ನೀವೇನಾದ್ರೂ ಸಂಸಾರದ ಬಗ್ಗೆ ಆಗ್ಲಿ ನಿಮ್ಮ ಗಂಡನ ಬಗ್ಗೆ ಆಗ್ಲಿ ನೀವು ಸೀರಿಯಸ್ ಆಗಿ ತಗೊಂಡವ್ರನ್ನ ಬಗ್ಗಿ ಬಗ್ಸಿ ಕೆಲಸ ಮಾಡ್ತಿದ್ದೆ ಅಂದ್ರೆ ನಿಜವಾಗ್ಲೂ ಆ ಕುಟುಂಬ ಸಂತೋಷವಾಗಿರುತ್ತೆ. ಹೆಣ್ಣು ಮಕ್ಕಳೇ ಎಣ್ಣೆ ಮನೆಗೆ ದಾರಿ ದೀಪ ನೀವೇ. ಆದ್ರಿಂದ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೇಂದ್ರ ಸಹಕಾರ ಬ್ಯಾಂಕಿನ ವತಿಯಿಂದ ನಮ್ಮ ಗೋವಿಂದ ಗೌಡರ ನೇತೃತ್ವದಲ್ಲಿ ನಮ್ಮ ಹಳೆ ಮಂಡಳಿ ಇರ್ಬೋದು ಈಗಿನ ಮಂಡಳಿ ಇರ್ಬೋದು ಹೆಣ್ಣು ಮಕ್ಕಳು ಸಾಲ ಕೊಡೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಿದ್ರಿಂದ ಇವತ್ತು ಸಶಕ್ತವಾಗಿದೆ ಬ್ಯಾಂಕ್. ಈ ಬ್ಯಾಂಕ್ ಅನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಈ ಆಡಳಿತ ಮಂಡಳಿಯವರು ಕೂಡ ಹೇಳ್ತಾ ಇದ್ದೀನಿ, ಕಂಪ್ಯೂಟರೈಸ್ ಮಾಡ್ಬೇಕಂತಿದ್ದೀವಿ. ಆ ಕಂಪ್ಯೂಟರೈಸ್ ಮಾಡೋದಕ್ಕೆ ಅಪೆಕ್ಸ್ ಬ್ಯಾಂಕ್, ಡಿ ಸಿ ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ಮೂರು ಜನ ಕೈ ಜೋಡಿಸಿ ಅದಕ್ಕೇನು ಖರ್ಚಾಗುತ್ತೋ ಅದನ್ನ ಮೂರು ಜನ ಬರೆಸ್ಕೊಂಡು ಎಲ್ಲ ಸೊಸೈಟಿಗಳನ್ನ ಕಂಪ್ಯೂಟರೈಸ್ ಮಾಡಿ ಎರಡು ತಿಂಗಳಲ್ಲಿ ಎಲ್ಲ ಸೊಸೈಟಿಗಳನ್ನ ಕಂಪ್ಯೂಟರೈಸ್ ಮಾಡ್ತೀವಿ. ಆಮೇಲೆ ನನ್ನ ಅಕ್ಕ ತಂಗಿಯರ ತಾಯಿಯಂದ್ರೆ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ದಯವಿಟ್ಟು ನೀವು ಇಲ್ಲಿ ಉಳಿತಾಯ ಖಾತೆ ಮಾಡಿ. ಉಳಿತಾಯ ಖಾತೆ ಮಾಡಿದ್ದೇ ಆದ್ರೆ ನಿಮ್ಗೆ ಎಲ್ರಿಗೂ ಎ ಟಿ ಎಂ ಕಾರ್ಡ್ ಕೊಟ್ಬಿಡ್ತೀವಿ. ಈ ಎ ಟಿ ಎಂ ಕಾರ್ಡ್ ಮುಖಾಂತರ ವ್ಯವಹಾರ ಮಾಡುವಂತ ಒಂದು ಇದನ್ನ ರೂಢಿಸ್ಕೋಬೇಕು ಅಂತ ನಿಮ್ಮಲ್ಲಿ ಈ ಸಂದರ್ಭ ನಾನು ಮನವಿ ಮಾಡ್ತಾ ಇದ್ದೀನಿ. ಎ ಟಿ ಎಂ ಕಾರ್ಡ್ ನಿಮ್ಗೆ ಎಲ್ಲರೂ ಕೊಡಲ್ವಾ? ಎಟಿಎಂ ಕಾರ್ಡ್ ಬೇಕಂದ್ರೆ ಮಾತ್ರ ಕೈ ಎತ್ತಮ್ಮ. ವೆರಿ ಗುಡ್, ಮಾಡ್ತಾರ ಎಲ್ರಿಗೂ ಮಾಡ್ತಾರ. ಇದನ್ನ ಈ ಒಂದು ಕಸ್ಬಾ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ ಪ್ರಪ್ರಥಮವಾಗಿ ಎಟಿಎಂ ಕಾರ್ಡ್ ಇಶ್ಯೂ ಮಾಡೋದಕ್ಕೆ ಮಾಡೋಣ. ನೀವೆಲ್ಲರೂ ಸಹಕರಿಸ್ತಾ ಇಲ್ಲಿ ಉಳಿತಾಯ ಖಾತೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಎಟಿಎಂ ಕಾರ್ಡ್ ಅನ್ನ ಗೌಡರು ಇಮಿಡಿಯೇಟ್ ಮಾಡಿಸ್ಕೊಡ್ಬೇಕು. ಆಮೇಲೆ ಒಂದು ಮೂರು ತಿಂಗಳಿಂದೆ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ. ಏನಾದ್ರೂ ಮರ್ಮ ಅಂತಂದ್ರೆ ಬೀದಿ ಬದಿಯಲ್ಲಿ ಎಲೆ ಅಡಿಕೆ ಮಾರೋರು, ಹೂನ ವ್ಯಾಪಾರ ಮಾಡೋರು ಇಂಥವರೆಲ್ಲ ಇದ್ದಾರೆ. ಅವರೆಲ್ಲ ಪಾಪ ಸ್ವಂತ ಬಂಡವಾಳ ಇದ್ದೆ ಬೇರೆಯವರತ್ರ ಬಡ್ಡಿ ಕರ್ಕೊಂಡು ಬಂದು 5 ರೂಪಾಯಿ 10 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ಅದನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ 4 ದಿವಸದಲ್ಲಿ ಎಲ್ರಿಗೂ ಸಾಲ ಕೊಡೋದನ್ನು ಕೂಡ ನಾವು ಗುರುವಾರ ಗೋವಿಂದ ಗೌಡರನ್ನು ಕರೆಸ್ತೇನೆ. ನಾವೆಲ್ಲರೂ ಬಜಾರಲ್ಲಿ ಹೋಗಿ ಬ್ಯಾಂಕ್ ಹತ್ರ ಕರೆಸೋದು ಬೇಡ. ಯಾರ ಅಂಗಡಿಗಳಿದ್ದಾರೆ ಅಲ್ಲೇ ಹೋಗ್ಬಿಟ್ಟು ಸಾಲ ಕೊಡುವಂತ ಒಂದು ಕಾರ್ಯಕ್ರಮ, ವಿನೂತನವಾದಂತ ಕಾರ್ಯಕ್ರಮ ಮಾಡೋಣ. ಈಗ ಈ ಸಂಘಕ್ಕೆ ಮಹಿಳಾ ಸಂಘಗಳು ಹೆಚ್ಚಾಗಿ ಮಾಡ್ಬೇಕು ಅಂತೇಳಿ ಬಹಳ ಜನ ಹೇಳಿದ. ಅವ್ನು ಬಹಳ ಭಯಪಟ್ಟ, ಎಷ್ಟು ಹೇಳಿದ್ರು ಮಾಡ್ತಾ ಇಲ್ಲ. ಯಾಕೋ ಅಂತಂದ್ರೆ ಅಣ್ಣ ಕಟ್ಟಲ್ಲ ಅಣ್ಣ, ಅವನ್ ಬಾಲಾಜಿ ಇವತ್ತು ಮಾಡಿದ್ದಕ್ಕೆ ಹೆಣ್ಮಕ್ಳಿಗೆ ಸಾಲ ಕೊಡಿಸಿದ್ದಕ್ಕೆ 10 ಕೋಟಿ 20 ಲಕ್ಷ
ಹತ್ತು ಲಕ್ಷ 20,000 ರೂಪಾಯಿ ಅವನಿಗೆ ಇವತ್ತು ಲಾಭಾಂಶ ಬಂದಿದೆ. ಅಲ್ಲಿಗೆ ಮಹಿಳೆಯರು ಸಶಕ್ತ ಆದ್ರಿ, ಸಂಘನು ಸಶಕ್ತಿ ಆಯ್ತು, ಡಿಸಿಸಿ ಬ್ಯಾಂಕನ್ನು ಮರ್ಯಾದೆ ಉಳಿಯಿತು. ಈ ನಿಟ್ಟಿನಲ್ಲಿ ನೀವು ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನೂ ಹೆಚ್ಚಿನ ಸಾಲ ಕೊಡಬೇಕು. ನಾನು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಮುಲಬಾರ್ ತಾಲೂಕಿನ ಮೂಲೆ ಮೂಲೆಗೂ, ಪ್ರತಿ ಗ್ರಾಮಕ್ಕೂ, ಪ್ರತಿ ಮನೆಗೂ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಅವ್ರನ್ನ ಸಶಕ್ತನಾಗಿ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಅದಕ್ಕೆ ನೀವು ನಮಗೆ ಕೈ ಜೋಡಿಸಿ ಹೆಚ್ಚಿನ ಸಾಲವನ್ನು ಮುಳಬಾಲ್ ತಾಲೂಕಲ್ಲಿ ಕೊಡೋದಕ್ಕೆ ಉತ್ಸುಕರಾಗಬೇಕು ಅಂತೇಳಿ ನಮ್ಮ ಗೋವಿಂದ ಗೌಡರನ್ನ ನಿಮ್ಮೆಲ್ಲರ ಮುಖಾಂತರ ಕೇಳ್ತಾ ಇದ್ದೀವಿ. ಹಾಕೋದಮ್ಮ ಜೋರಿಗೆ ತಟ್ಟ ನಮ್ಮ ಹಿಡಿತಲ್ಲಿ ಕಾಣಿಸ್ತಾ. ಅದೇ ರೀತಿಯಾಗಿ ಈಗ ನಮ್ಮ ಪುರುಷರಿಗೆ ಕೆಲವರು ಹೇಳ್ತಾ ಇದ್ದಾರೆ ಏನಂತಂದ್ರೆ ನಮ್ಗೆ ಸಾಲ ಕೊಡ್ತಾರೆ ಬರೀ ಹೆಣ್ಣು ಮಕ್ಕಳಿಗೆ ಅಂತಿಲ್ಲ. ಈಗ 108 ಜನಕ್ಕೆ ಕೆ ಸಿ ಸಿ ಸಾಲ ಎಬ್ಸಿದ್ದೀವಿ, ಮಂಜೂರು ಆದಿಯಲ್ಲಿದೆ. ಅದನ್ನು ಮಂಜೂರು ಮಾಡಿಬಿಟ್ಟು ಅದನ್ನು ಒಂದು 15-20 ದಿವಸದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡೋಣ. ದಯವಿಟ್ಟು ಉಳಿತಾಯ ಖಾತೆಗೆ ಹೆಚ್ಚಿನ ಒತ್ತು ಕೊಡಿ. ಇಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲರೂ ಇಲ್ಲಿ ಶೇರ್ ನಂಬರ್ಗಳಾಗಿ ನೆಕ್ಸ್ಟ್ ಏನಾದರೂ ಜನರ ಬಾಡಿ ಆದಾಗ ಜನರ ಬಾಡಿಗೆ ನೀವೆಲ್ಲ ಬರಬೇಕು. ಎಲೆಕ್ಷನ್ ಇದೆ, ನಿಮ್ಮಲ್ಲಿಂದ ಕಂಟೆಸ್ಟ್ ಮಾಡಬೇಕು. ಇದೆಲ್ಲ ಆಗಬೇಕು ಅಂದರೆ ನೀವು ಇಲ್ಲಿ ಖಾತೆ ತೆರೆದು ನಿಮ್ಮ ಉಳಿತಾಯ ಖಾತೆಯನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ನಾನು ಇನ್ನೂ ಹೆಚ್ಚಿಗೆ ಮಾತಾಡೋದಿಟ್ಟು ಆದರೂ ನೀವು ಒಂದು ಕೆಲಸ ಮಾಡ ನಮ್ಮ ಗೋವಿಂದ ಗೌಡ್ರು ಹೇಳ್ತಾ ಇದ್ದೇನು ಅಂತಂದ್ರೆ